ಮಕ್ಕಳು ಶಾಲೆಗೆ ಹೋಗೋದ್ರಿಂದ ಪ್ರತಿಯೊಂದು ಶಾಲೆಯಲ್ಲೇ ಕಲ್ಕೊಳ್ತಾರೆ ಅಂತ ಹೇಳಿ ಕೆಲವೊಂದು ಪೇರೆಂಟ್ಸ್ ಥಿಂಕ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಅದು ತಪ್ಪು ಮಕ್ಕಳು ಶಾಲೆಯಲ್ಲಿ ಕಲಿಯೋದು ನಾಲೆಜ್ ಅನ್ನ ನಾಲೆಜ್ ಗೇನ್ ಮಾಡ್ಕೊಳ್ತಾರೆ ಶಾಲೆಯಿಂದ ಅದು ಅವ್ರ ಜೀವನದಲ್ಲಿ ಬೇಕಾಗಿರೋ ಹಾದಿನ ಸೆಲೆಕ್ಟ್ ಮಾಡ್ಕೊಳಿಕ್ಕೆ ಉಪಯೋಗ ಆಗತ್ತೆ ಅಷ್ಟೇನಿ ನಾಲೆಜ್ ಒಟ್ಟಿಗೆ ಮಕ್ಕಳಿಗೆ ಮನೆಯಲ್ಲಿ ನಾವು ಕೆಲವೊಂದು ವ್ಯಾಲ್ಯೂಸ್ ನ ಹೇಳ್ಕೊಡ್ಬೇಕು ಇದರಿಂದ ಮಕ್ಕಳ ಉತ್ತಮ ವ್ಯಕ್ತಿತ್ವ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಕೆಲವೊಂದು ವ್ಯಾಲ್ಯೂಸ್ ನಾನು ಫೈವ್ ಗ್ರೇಟ್ ವ್ಯಾಲ್ಯೂಸ್ ಅಂತ ಹೇಳ್ತೀನಿ ಈ ಗ್ರೇಟ್ ಅನ್ನೋ ವರ್ಡ್ ಅಲ್ಲಿ ಐದು ವ್ಯಾಲ್ಯೂಸ್ ಅಡಕೊಂಡಿದೆ ಸೊ ಅದು ಯಾವುದು ಅಂದ್ರೆ ಜಿ ಫೋರ್ ಗಿವನ್ ಆರ್ ಫೋರ್ ರೀಡಿಂಗ್ ಬುಕ್ಸ್ ಇ ಫೋರ್ ಎಕ್ಸ್ಪ್ರೆಸ್ ಎ ಫೋರ್ ಅಪ್ರಿಶಿಯೇಷನ್ ಟಿ ಫೋರ್ ಟ್ರೈ ನ್ಯೂ ಆಕ್ಟಿವಿಟಿ ಸೊ ಈ ಗ್ರೇಟ್ ಅನ್ನೋ ವರ್ಡ್ ಅಲ್ಲಿ ಅಡಗಿರುವಂತಹ ಈ ಫೈವ್ ವ್ಯಾಲ್ಯೂಸ್ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಟೈಮ್ ನನ್ನ ಗೆ ವಿಸಿಟ್ ಮಾಡ್ತಿದ್ರೆ ನನ್ನ ಬೇರೆ ವಿಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಈ ಗ್ರೇಟ್ ಅಲ್ಲಿ ಫಸ್ಟ್ ಲೆಟರ್ ಜಿ ಜಿ ಸ್ಟ್ಯಾಂಡ್ಸ್ ಫಾರ್ ಗಿವಿಂಗ್ ಆರ್ ಶೇರಿಂಗ್ ಎಲ್ಲ ನೆನ್ಪಿದ್ಯಾ ನಾವೆಲ್ಲ ಸಣ್ಣವ್ರು ಇರ್ಬೇಕಾರೆ ಮನೆಯಲ್ಲಿ ಜಾಯಿಂಟ್ ಫ್ಯಾಮ್ಲೀಸ್ ಇರ್ಬೇಕಾದ್ರು ಅಥವಾ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಅಲ್ಲಾದ್ರು ದೊಡ್ಡವ್ರು ಏನಾದ್ರು ಊಟ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಫಸ್ಟ್ ತುತ್ತನ ಮಕ್ಕಳಿಗೆ ಕೊಟ್ಟು ಊಟ ಮಾಡ್ತಿದ್ರು ಹಾಗೇನೆ ಮನೆಯಲ್ಲಿ ಅಮ್ಮನೋ ಅಥವಾ ಚಿಕ್ಕಮ್ಮನೋ ಯಾರಾದ್ರೂ ಏನಾದ್ರು ಕೊಡ್ಬೇಕಾದ್ರೆ ಹೋಗಿ ಅಜ್ಜಿನ ಕೇಳ್ಕೊಂಬಾ ಈಗ ತಿಂತಾರೇನೋ ಅಂತ ಹೇಳಿ ಕೇಳ್ತಿದ್ರು ಸೊ ಅದ್ರಲ್ಲಿ ಅವರು ಪ್ರೂವ್ ಮಾಡ್ತಿದ್ರು ನಾವ್ ಏನಾರು ತಿನ್ಬೇಕಾದ್ರೆ ಅಥವಾ ನಮ್ಗೆ ಏನಾರು ತಗೊಳ್ಳೋವಾಗ ಅದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಪಕ್ದರ್ ಇರೋರಿಗೆ ಶೇರ್ ಮಾಡ್ಬೇಕು ಅನ್ನೋ ವ್ಯಾಲ್ಯೂನ ಅವರು ಫಸ್ಟ್ ಟೇಸ್ಟ್ ಮಾಡ್ತಿದ್ರು ಆದ್ರೆ ಇವಾಗ ಆ ತರ ಶೇರಿಂಗ್ ಅನ್ನು ಒಂದು ಕಾನ್ಸೆಪ್ಟೇ ಮರ್ತೋಗ್ಬಿಟ್ಟಿದ್ದಾರೆ ಮಕ್ಕಳಿಗೆ ಫಸ್ಟ್ ಶೇರಿಂಗ್ ಅನ್ನೋ ಒಂದು ಹ್ಯಾಬಿಟ್ ನ ರೂಢಿ ಮಾಡ್ಬೇಕಾಗತ್ತೆ ಒಂದು ಆಪಲ್ ಇದ್ರೆ ಒಂದು ಪೀಸ್ ಜೊತೆ ಇರೋರಿಗೆ ಶೇರ್ ಮಾಡ್ಕೊಳು ಟೆನ್ ರುಪೀಸ್ ಲೀಸ್ಟ್ ಒನ್ ರುಪಿ ಅದನ್ನ ಶೇರ್ ಮಾಡ್ಕೊಳ್ದು ಈ ರೀತಿ ಮಕ್ಕಳಲ್ಲಿ ಬಿಲ್ಡ್ ಮಾಡೋದ್ರಿಂದ ಅವ್ರಿಗೆ ಯಾವ ವಸ್ತುನ ಹೇಗೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ಮಕ್ಕಳಿಗೆ ನಾವು ಶೇರಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ಅದರ ಇಂಪಾರ್ಟೆನ್ಸ್ನು ಹೇಳ್ಬೇಕಾಗತ್ತೆ ಅದಕ್ಕೆ ಒಂದು ಸ್ಮಾಲ್ ಸ್ಟೋರೀಸ್ ನ ಅಥವಾ ಮಾರಲ್ ವ್ಯಾಲ್ಯೂಸ್ ಇರುವಂತಹ ನ ಹೇಳಿ ನಾವು ಆ ಶೇರಿಂಗ್ ಹ್ಯಾಬಿಟ್ ನ ಇಂಪ್ಲಿಮೆಂಟ್ ಮಾಡಬಹುದು ಮಕ್ಕಳಲ್ಲಿ ಸೊ ಶೇರಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಗೆ ಬಂದಾಗ ನಾನು ಇನ್ಸ್ಪೈರ್ ಆಗಿರುವಂತಹ ಒಂದು ಸ್ಟೋರಿ ಹೇಳ್ತೀನಿ ಫಾರಿನ್ ಕಂಟ್ರಿಯಲ್ಲಿ ಒಬ್ಬ ಲೇಡಿ ಮಿಡ್ ನೈಟ್ ಅಲ್ಲಿ ಹೈವೇ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಅವ್ರ ಒಬ್ಬರೇ ಕಾರ್ ಓನ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಪ್ರಾಕ್ಸಿಮೇಟ್ಲಿ ಅವ್ರ ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ಏಜ್ ಇರುತ್ತೆ ಈ ರೀತಿ ಹೋಗ್ಬೇಕಾದ್ರೆ ಸಡನ್ ಆಗಿ ಅವ್ರ ಕಾರ್ ಪಂಕ್ಚರ್ ಆಗುತ್ತೆ ದಟ್ಟು ಹೈವೇ ರೈನ್ ಬೇರೆ ಜಾಸ್ತಿ ಬೀಳ್ತಾ ಇರತ್ತೆ ಸೊ ಆ ಟೈಮ್ ಅಲ್ಲಿ ಯಾವುದೇ ವೆಹಿಕಲ್ಸ್ ಆಕೆ ಕಾರ್ ಸ್ಟಾಪ್ ಮಾಡಿರೋದನ್ನ ನೋಡಿ ಯಾರು ಹೆಲ್ಪ್ ಮಾಡೋದಿಲ್ಲ ಈಕೆನೂ ಹೊರಗಡೆ ಬಂದು ಯಾರು ಹೆಲ್ಪ್ ಕೇಳಲ್ಲ ಬಿಕ್ ಅದು ಹೈವೇ ಆಗಿರೋದ್ರಿಂದ ಸ್ವಲ್ಪ ಸೇಫ್ ಅಲ್ಲ ಅಂತ ಅನ್ಕೊಂಡ್ ಈಕೆ ಕಾರಲ್ಲೇ ಕುತ್ಕೊಂಡಿರ್ತಾರೆ ಆ ಕಾರ್ ಸ್ಟಾಪ್ ಆಗಿರೋಂತಹ ಪ್ಲೇಸ್ ಹತ್ರನೇ ಒಂದು ಮೆಕ್ಯಾನಿಕ್ ಶಾಪ್ ಇರುತ್ತೆ ಆತ ತನ್ನ ಕೆಲಸ ಮುಗಿಸ್ಕೊಂಡು ಅಂಗಡಿನ ಶಾ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೊರಡ್ತಾ ಇರ್ತಾನೆ ಆಗ ಆತ ಈ ಕಾರ್ ಟೈರ್ ಪಂಕ್ಚರ್ ಆಗಿರೋದು ನೋಡ್ತಾನೆ ಸೊ ಆ ತನಗೆ ಅರ್ಥ ಆಗತ್ತೆ ಈಕೆ ಯಾವ್ದಾದ್ರು ಹೆಲ್ಪ್ ಬೇಕಾಗತ್ತೆ ಈಕೆಗೆ ಅಂತ ಹೇಳಿ ಹೋಗಿ ಹತ್ರ ಹೋಗಿ ಗ್ಲಾಸ್ ಡೋರ್ನ ನಾಕ್ ಮಾಡ್ತಾನೆ ಬಟ್ ಆಕೆ ಭಯ ಬೀಳ್ತಾಳೆ ಯಾಕಂದ್ರೆ ಹೈವೇ ಅಲ್ಲಿ ಯಾರಾದ್ರೂ ನಾಕ್ ಮಾಡಿದ್ರೆ ಓಪನ್ ಮಾಡ್ಲಿಕ್ಕೆ ಆಗಲ್ವಲ್ಲ ಸೊ ಆಕೆ ಡೋರ್ಸ್ ನೆಲ್ಲಾನು ಲಾಕ್ ಮಾಡ್ತಾಳೆ ಆಗ ಆತ ಏನ್ ಮಾಡ್ತಾನೆ ಸೈನ್ ಲಾಂಗ್ವೇಜ್ ಇಂದಾನೆ ಹೇಳ್ತಾನೆ ಕಾರ್ ಇಕೆ ಓಪನ್ ಮಾಡಿ ನಾನು ಸ್ಟಿಫ್ರಿನ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಒಂದ್ ಪರ್ಸೆಂಟ್ ನಂಬಿಕೆಯಿಂದ ಹಾಕಿ ಡಿಕ್ಕಿ ಓಪನ್ ಮಾಡ್ತಾಳೆ ಸೊ ಅಲ್ಲಿ ಸ್ಟೆಫ್ನಿ ತಗೊಂಡು ಆತ ಟೈರ್ ಎಲ್ಲ ಚೇಂಜ್ ಮಾಡಿ ಕೊಟ್ಟು ನಂತರ ಬಂದು ಮತ್ತೆ ನಾಕ್ ಮಾಡಿ ಹೇಳ್ತಾನೆ ಎಲ್ಲ ವರ್ಕ್ ಆಗಿದೆ ಈಗ ನೀವು ಹೊರಡಬಹುದು ಅಂತ ಇವಾಗ ಆಕೆಗೆ ಸ್ವಲ್ಪ ಮಟ್ಟಿಗೆ ನಂಬಿಕೆ ಬರುತ್ತೆ ಡೋರ್ಸ್ ನ ಓಪನ್ ಮಾಡಿ ಆತ ಇಷ್ಟು ಹೊತ್ತಿನಲ್ಲಿ ಇಷ್ಟು ರಾತ್ರಿ ಹೊತ್ತಿನಲ್ಲಿ ಹೆಲ್ಪ್ ಮಾಡಿದ್ದಕ್ಕೆ ಏನಾದ್ರು ಸ್ವಲ್ಪ ಮನೆ ಕೊಡ್ಬೇಕು ಅಂತ ಹೇಳಿ ಕೊಡ್ಲಿಕ್ಕೆ ಹೋದಾಗ ಆಗ ಆತ ಹೇಳ್ತಾನೆ ಇದು ನನ್ನ ವಿದ್ಯೆ ಹಾಗಾಗಿ ನೀವ್ ಕಷ್ಟದಲ್ಲಿ ಇದೀರಾ ಅಂತ ನನ್ಗೆ ಅರ್ಥ ಆಯ್ತು ಹಾಗಾಗಿ ನಾನು ನಿಮ್ಗೆ ಹೆಲ್ಪ್ ಮಾಡಿದ್ದೀನಿ ಇದರಿಂದ ನಾನು ಯಾವುದೇ ಎಕ್ಸ್ಪೆಕ್ಟ್ ನ ಮಾಡಿ ಮಾಡಿಲ್ಲ ಅಂತ ಹೇಳ್ತಾನೆ ಆಗ ಆಕೆ ಹೇಳ್ತಾಳೆ ಇಲ್ಲ ಖಂಡಿತವಾಗ್ಲೂ ತಗೊಳ್ಳಬೇಕು ಇಷ್ಟೊತ್ತಲ್ಲಿ ನೀವ್ ನನ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಇದನ್ನ ತಗೊಳೋದ್ರಿಂದ ನನ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂದಾಗ ಈತ ಅಲ್ಲಿ ಹೇಳ್ತಾನೆ ಇದು ನನ್ಗೆ ಅವಶ್ಯಕತೆ ಇಲ್ಲ ನೀವು ಮುಂದೆ ಯಾರಿಗಾದ್ರೂ ಇದ್ರ ಅವಶ್ಯಕತೆ ಖಂಡಿತವಾಗ್ಲು ಇದೆ ಅಂದಾಗ ಈ ಮನಿನ ಅವ್ರಿಗೆ ಕೊಟ್ಟು ಹೆಲ್ಪ್ ಮಾಡಿ ಅಂತ ಹೇಳಿ ಹೊರಟೋಗ್ತಾನೆ ಸೊ ಈಕಿನೂ ಆಕೆ ವೇ ಅಲ್ಲಿ ಮುಂದುವರಿತಾಳೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾಳೆ ಫುಡ್ ನ ಆರ್ಡರ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಇದ್ದ ವೇಟರ್ ಒಬ್ಬ ಲೇಡಿ ಆ ವೇಟರ್ ಏಟ್ ಮಂತ್ಸ್ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಆಗಿರ್ತಾಳೆ ಅಷ್ಟು ರಾತ್ರಿಯಲ್ಲಿನು ಆಕೆ ವರ್ಕ್ ಮಾಡ್ತಿರ್ತಾಳೆ ಆಕೆನ ನೋಡಿದ ನೋಡಿದ್ ಕೂಡಲೇ ಈಕೆಗೆ ಅನ್ಸುತ್ತೆ ಈಕೆ ಯಾಕೆ ಇಷ್ಟೊತ್ನಲ್ಲಿ ಇಲ್ಲಿ ವರ್ಕ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಬೇಕು ಅಂತ ಹೇಳಿ ಸೊ ಕ್ವಶನ್ ಮಾಡ್ತಾಳೆ ಯಾಕೆ ನೀನ್ ಇಲ್ಲಿ ವರ್ಕ್ ಮಾಡ್ತಿದ್ಯಾ ಅಂತ ವೇಟರ್ ಹೇಳ್ತಾಳೆ ಈಗ ನನಗೆ ನೈನ್ ಮಂತ್ ರನ್ನಿಂಗ್ ಇದೆ ಟೆನ್ ಡೇಸ್ ನಾನು ವರ್ಕ್ ಮಾಡಿ ಮತ್ತೆ ರೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀನಿ ಆಫ್ಟರ್ ಡೆಲಿವರಿ ತ್ರೀ ಮಂತ್ಸ್ ನಾನು ರೆಸ್ಟ್ ಇರಬೇಕು ಸೊ ಬಜೆಟ್ ಆಗುವಂತ ನಮ್ಮ ಹತ್ರ ಇಲ್ಲ ನನ್ನ ಡೆಲಿವರಿಗೆ ಮತ್ತೆ ನಾನು ರೆಸ್ಟ್ ತಗೊಂಡಾಗ ಬೇಕಾಗಿರುವಂತಹ ಅಮೌಂಟ್ ನನ್ನ ಹತ್ರ ಇಲ್ಲ ಸೊ ನಾನು ನನ್ನ ಹಸ್ಬೆಂಡ್ ಇಬ್ರು ವರ್ಕ್ ಮಾಡ್ತಾ ಇದೀವಿ ಆದ್ರೂ ನಮ್ಗೆ ಸಫಿಶಿಯಂಟ್ ಅಮೌಂಟ್ ಇಲ್ಲ ಹಾಗಾಗಿ ಈ ಟೆನ್ ಡೇಸ್ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಸೊ ಅದನ್ನ ಕೇಳಿಸ್ಕೊಂಡ್ ನಂತರ ಈಕೆ ಫುಡ್ ಆರ್ಡರ್ ಮಾಡಿ ಫುಡ್ ನ ತಗೊಳ್ತಾಳೆ ಅಲ್ಲಿ ಒಂದು ಟೂ ಫಿಫ್ಟಿ ಡಾಲರ್ಸ್ ಸಮಥಿಂಗ್ ಆಗುತ್ತೆ ಆದ್ರೆ ಈಕೆ ಸೆವೆನ್ ಫಿಫ್ಟಿ ಡಾಲರ್ಸ್ ನ ಕೊಟ್ಟು ಹೊರತಾಳೆ ಕೆಳಗಡೆ ಒಂದು ನೋಟ್ ನ ಬರ್ದಿರ್ತಾಳೆ ಆ ನೋಟ್ ಅಲ್ಲಿ ಹೇಳಿರ್ತಾಳೆ ಇದು ನಾನ್ ನಿಮ್ಗೆ ಕೊಡ್ತಿರೋ ಅಮೌಂಟ್ ಅಲ್ಲ ಸೊ ನನ್ಗೆ ಒಬ್ರು ಹೆಲ್ಪ್ ಮಾಡಿದ್ರು ಅವ್ರಿಗೆ ಕೊಡ್ಬೇಕಾಗಿರೋ ಅಮೌಂಟ್ ನ ನಾನು ನಿಮ್ಗೆ ಕೊಡ್ತಿದ್ದೀನಿ ಅಂತ ಹೇಳಿ ಆ ಹೆಲ್ಪರ್ ನೇಮ್ ನ ಕೇಳಿರ್ತಾಳಲ್ಲ ಹೆಲ್ಪ್ ಯಾರಾದ್ರೆ ಮಾಡಿದ್ರು ಅವ್ರನ್ನ ಹೆಸರು ಕೇಳಿರ್ತಾಳೆ ಆ ಹೆಸರುನ ಕೆಳಗಡೆ ಮೆನ್ಷನ್ ಮಾಡಿ ಹೊರಟೋಗ್ತಾಳೆ ಈಕೆ ಓಪನ್ ಮಾಡಿ ನೋಡಿದಾಗ ಟಿಪ್ಪು ತುಂಬಾನೇ ಬಂದಿರತ್ತೆ ಬಿಲ್ ಆಗಿರೋದಕ್ಕಿಂತ ಫೈವ್ ಹಂಡ್ರೆಡ್ ಡಾಲರ್ಸ್ ಎಕ್ಸ್ಟ್ರಾ ಇರುತ್ತೆ ಸೊ ಅದನ್ನ ತಗೊಂಡು ಆ ಲೆಟರ್ ನ ಓದಾಗ ಹೀಗೆ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ಟೆನ್ ಡೇಸ್ ಏನ್ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದು ಮಾಡೋ ಅವಶ್ಯಕತೆನೂ ಇರೋದಿಲ್ಲ ತುಂಬಾ ಖುಷಿಯಿಂದ ಮನೆಗೆ ಹೋಗಿ ಅವ್ರ ಮನೇಲಿ ಇರುವಂತಹ ಹಸ್ಬೆಂಡ್ಗೆ ಒಂದು ಹಗ್ ಮಾಡ್ಕೊಂಡು ಹೇಳ್ತಾಳೆ ಇವತ್ತು ಈ ತರ ಇನ್ಸಿಡೆಂಟ್ ಆಯ್ತು ಥ್ಯಾಂಕ್ ಯು ಅಂತ ಹೇಳಿ ಆ ನೇಮ್ ನ ಓದ್ದಾಗ ಆ ನೇಮ್ ಬೇರೆ ಯಾರ್ದು ಅಲ್ಲ ಆಕೆ ಹಸ್ಬೆಂಡ್ ಆಗಿರುತ್ತೆ ಸೊ ಆತ ಹೆಲ್ಪ್ ನ ಮಾಡಿ ಏನು ಎಕ್ಸ್ಪೆಕ್ಟ್ ಮಾಡ್ದೆ ಹೊರಟೋದ ಬಟ್ ಆ ಹೆಲ್ಪ್ ನೆಕ್ಸ್ಟ್ ಅವ್ರ ವೈಫ್ ಇಂದ ಮತ್ತೆ ಅವ್ರಿಗೆ ರಿಟರ್ನ್ ಆಯ್ತು ಇನ್ಸ್ಪೈರಿಂಗ್ ಸ್ಟೋರಿನ ಹೇಳಿ ಮಕ್ಕಳಲ್ಲಿ ಶೇರಿಂಗ್ ಅನ್ನೋ ಹ್ಯಾಬಿಟ್ ನಾವು ಇಂಪ್ರೂವ್ ಮಾಡಬಹುದು ಎ ಬುಕ್ ಮಕ್ಕಳು ಸಣ್ಣವ್ರಾಗಿಂದಾಗಿ ಬುಕ್ ನ ಓದು ಅಭ್ಯಾಸ ಮಾಡಿಸಿ ಅದು ಯಾವ ಬುಕ್ ಆದ್ರೂ ಸರಿ ಸಣ್ಣ ಬುಕ್ ಆದ್ರೂ ಸರಿ ಸ್ಟೋರಿ ಬುಕ್ ಆದ್ರೂ ಸರಿ ಒಂದು ಇಮ್ಯಾಜಿನ್ ಮಾಡಿ ಒಬ್ಬ ಆಥರ್ ಅವ್ರ ಆಟೋಬಯೋಗ್ರಫಿ ಬರೀಬೇಕು ಅಂದ್ರೆ ಅವ್ರಿಗೆ ಕನಿಷ್ಠ ಇಪ್ಪತ್ತು ಮೂವತ್ತು ವರ್ಷಗಳ ಅನುಭವ ಇರುತ್ತೆ ಆ ನಂತರನೇ ಅವರು ಆ ಆಟೋಬಯೋಗ್ರಫಿ ಬಯೋಗ್ರಫಿ ಬರೀಲಿಕ್ಕೆ ಆಗುವಂತಹದ್ದು ಸೊ ಅವರು ಇಪ್ಪತ್ತು ಮೂವತ್ತು ವರ್ಷಗಳ ಅನುಭವ ಅನುಭವವನ್ನ ಆ ಪುಸ್ತಕದಲ್ಲಿ ಎಷ್ಟು ವಿವರಣೆ ಕೊಟ್ಟಿರ್ತಾರೆ ಅಲ್ವಾ ಸೊ ಆ ಪುಸ್ತಕ ನಾವು ಓದೋದ್ರಿಂದ ಆ ಇಪ್ಪತ್ತು ಮೂವತ್ತು ವರ್ಷಗಳ ಅನುಭವನ ನಾವು ಪಡೀತೀವಿ ಸೊ ಅದರಿಂದ ಇನ್ನಷ್ಟು ಒಳ್ಳೆ ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ ಗೂಗಲ್ ಅಲ್ಲಿ ಪ್ರತಿಯೊಂದಕ್ಕೂ ನಮ್ಗೆ ಆನ್ಸರ್ ಸಿಗುತ್ತೆ ಬಟ್ ಗೂಗಲ್ ಇಂದ ಸಿಗೋದು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇನೆ ಬಟ್ ಪುಸ್ತಕದಿಂದ ನಮ್ಗೆ ಜ್ಞಾನ ಬರುತ್ತೆ ನಮ್ಗೆ ನಾಲೆಜ್ ಸಿಗತ್ತೆ ಗೂಗಲ್ ಇಂದ ನಾವು ಪ್ರತಿಯೊಂದು ತಿಳ್ಕೊಳಿಕ್ಕೆ ಆಗಲ್ಲ ಅದ ಪುಸ್ತಕದಿಂದ ತಿಳ್ಕೊಂಡಿರುವಂತಹ ಜ್ಞಾನನ ನಾವು ಯಾವ್ದ್ರ ಮೇಲೆ ಬೇಕಾದ್ರೂ ಇಂಪ್ಲಿಮೆಂಟ್ ಮಾಡ್ಬೋದು ಹಾಗಾಗಿ ಪ್ರತಿ ದಿನ ಮಕ್ಕಳು ಸಣ್ಣವರಿಯಾಗಿಂದಾನೆ ಒಂದು ಪುಸ್ತಕ ಓದಲಿಕ್ಕೆ ಅಭ್ಯಾಸ ಮಾಡಿಸಿ ಥರ್ಡ್ ಪಾಯಿಂಟ್ ಬಂದು ಎಕ್ಸ್ಪ್ರೆಸ್ ಮಾಡುವಂತದ್ದು ಫೀಲಿಂಗ್ಸ್ ಮಕ್ಳ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದನ್ನ ಹೇಳ್ಕೊಡ್ಬೇಕು ಸಣ್ಣ ಸಣ್ಣ ಇರ್ಬೇಕಾದ್ರೆ ಅವ್ರು ಪ್ರತಿಯೊಂದು ಫೀಲಿಂಗ್ ನ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ ಅದಕ್ಕೆ ಏನೋ ಸೊಲ್ಯೂಷನ್ ಸಿಗ್ಬಿಡುತ್ತೆ ಅಂತಲ್ಲ ಪ್ರತಿಯೊಂದು ತಂದೆ ತಾಯಿ ತರ ಹೇಳ್ಕೊಡೋದ್ರಿಂದ ಅವ್ರಿಗೊಂದು ಧೈರ್ಯ ಬರುತ್ತೆ ಅಂತ ಆದ್ರೆ ಬೆಳೀತಾ ಬೆಳೀತಾ ಮಕ್ಳು ಏನಾಗ್ತಾರೆ ಅಂದ್ರೆ ಆ ಎಕ್ಸ್ಪ್ರೆಸ್ ಮಾಡೋದನ್ನ ಬಿಟ್ಬಿಡ್ತಾರೆ ಯಾಕೆ ಅಂದ್ರೆ ಏನೋ ಒಂದ್ ಇನ್ಸೆಕ್ಯೂರ್ ಫೀಲಿಂಗ್ ಬೈತಾರೇನೋ ಉಡಿತಾರೇನೋ ಮುಜುಗರ ಏನಂತಾರೋ ಅವಹೇಳನೆ ಮಾಡ್ತಾರೆ ಈ ರೀತಿ ಎಲ್ಲಾನು ಅವರಲ್ಲಿ ಕ್ಲಮ್ಸಿ ಆಫ್ ಫೀಲಿಂಗ್ಸ್ ಇಂದ ಎಕ್ಸ್ಪ್ರೆಸ್ ಅನ್ನೋದನ್ನೇ ಬಿಟ್ಬಿಡ್ತಾರೆ ಫಸ್ಟ್ಗೆ ಪ್ರತಿಯೊಂದು ಪೇರೆಂಟ್ ಮಗುವ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ದಾಗ ಅದಕ್ಕೆ ರಿಯಾಕ್ಟ್ ಆಗ್ಬೇಕು ಪಾಸಿಟಿವ್ ವೇ ಅಲ್ಲಿ ರಿಯಾಕ್ಟ್ ಆಗ್ಬೇಕು ಮಗು ಸಣ್ಣ ವಿಷಯ ಹೇಳೋದು ಸರಿ ಅದಕ್ಕೆ ನೋ ಆಗ್ತಿದೆ ಅಂತ ಹೇಳಿದಾಗ ನೋವು ಯಾಕೆ ಆಗ್ತಿದೆ ಏನ್ರಿಂದ ಅದಕ್ಕೆ ನೋ ಆಗ್ತಿದೆ ಅಂತ ತಿಳ್ಕೊಂಡು ಇಟ್ಸ್ ಓಕೆ ಅಂತ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕೊಳ್ಳೋದು ತುಂಬಾನೇ ಒಳ್ಳೇದು ಎಕ್ಸಾಂಪಲ್ಗೆ ನಮ್ಗೆ ಏನಾದ್ರು ತುಂಬಾ ನೋ ಆದಾಗ ನಾವು ಇಷ್ಟ ಆಗಿರುವಂತಹ ಪರ್ಸನ್ ನಮ್ಗೆ ತುಂಬಾ ಹತ್ರ ಆಗಿರೋ ಪರ್ಸನ್ ಹತ್ರ ಹೋಗಿ ನಮ್ಮ ನೋವನ್ನೆಲ್ಲ ಹೇಳ್ಕೊಂಡಾಗ ಅವ್ರೇನೋ ಸೊಲ್ಯೂಷನ್ ಕೊಟ್ಬಿಡ್ತಾರೆ ಅಂತ ಹೇಳ್ಕೊಳೋದಿಲ್ಲ ನಮ್ಮ ನೋವು ಕಡಿಮೆ ರೀತಿ ಹೇಳ್ಕೊಳೋದ್ರಿಂದ ಅವ್ರು ಏನೋ ಮಾಡ್ಬಿಡೋ ಅವಶ್ಯಕತೆ ಇರೋದಿಲ್ಲ ಬಟ್ ನಮ್ಗೆ ಇರುವಂತಹ ನೋ ಅವ್ರ ಹತ್ರ ಹೇಳ್ಕೊಂಡಾಗ ನಮ್ಗೆ ಸೆವೆಂಟಿ ಪರ್ಸೆಂಟ್ ನೋವು ಕಡಿಮೆ ಆಗುತ್ತೆ ಅಲ್ವಾ ಸೊ ನಮ್ಮ ಫೀಲಿಂಗ್ಸ್ ನಾವು ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಮ್ಮ ನೋವು ಕಡಿಮೆ ಆದಾಗ ಮಕ್ಕಳಲ್ಲಿನೂ ಆ ಅಭ್ಯಾಸ ಬೆಳೆಸೋದ್ರಿಂದ ಪ್ರತಿಯೊಂದು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ ಇದರಿಂದ ಅವ್ರ ನೋವು ಕಡಿಮೆ ಆಗುತ್ತೆ ಅವರು ತುಂಬಾ ಒಳ್ಳೆ ಜೀವನ ಶೈಲಿನ ರೂಢಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಫೋರ್ತ್ ಪಾಯಿಂಟ್ ಅಪ್ರಿಶಿಯೇಷನ್ ಅಪ್ರಿಷಿಯೇಷನ್ ಅದ ಕೂಡಲೇನೆ ಸಣ್ಣ ಮಗು ಮಾಡಿರೋ ಪ್ರತಿಯೊಂದು ಕೆಲಸದನ್ನು ಅಪ್ರಿಷಿಯೇಷನ್ ಮಾಡ್ತಾ ಇರ್ತಾರೆ ಹೊಗಳ್ತಾ ಇರ್ತಾರೆ ಆದ್ರೆ ಸರ್ಟನ್ ಏಜ್ ಬರೋಷ್ಟೊತ್ತಿಗೆ ಮಕ್ಕಳು ಯಾವ್ದನ್ನೇ ಅಚೀವ್ ಮಾಡಿದ್ರು ಇಷ್ಟೇ ನಾನು ಇನ್ನು ಅಚೀವ್ ಮಾಡಿದ್ದು ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ ನಿನ್ನತ್ರ ಇನ್ನ ಜಾಸ್ತಿ ಮಾಡ್ಬೇಕಾಗಿತ್ತು ಅಂತ ಹೇಳಿ ಡಿಸ್ಕರೇಜ್ ಮಾಡ್ಬಿಡ್ತೀವಿ ದಯವಿಟ್ಟು ಯಾವುದೇ ಪೇರೆಂಟ್ ಅವ್ರ ಮಕ್ಳು ಮಾಡುವಂತದ್ದು ಸಣ್ಣ ಅಚೀವ್ಮೆಂಟ್ ಆಗಿರ್ಲಿ ದೊಡ್ಡ ಅಚೀವ್ಮೆಂಟ್ ಆಗಿರ್ಲಿ ಅದನ್ನ ಅಪ್ರಿಶಿಯೇಟ್ ಮಾಡಿ ನೀನ್ ಒಂದು ಒಳ್ಳೆ ಪಾಸಿಟಿವ್ ವೇ ಅಲ್ಲಿ ಮಕ್ಕಳನ್ನ ಮೋಟಿವೇಟ್ ಮಾಡೋದ್ರಿಂದ ಅಪ್ರಿಷಿಯೇಟ್ ಮಾಡೋದ್ರಿಂದ ಮಕ್ಳು ಅವ್ರ ಗೋಲ್ಸ್ನ ಅಚೀವ್ ಮಾಡ್ಲಿಕ್ಕೆ ಇನ್ನಷ್ಟು ಮೋಟಿವೇಟೆಡ್ ಆಗಿರ್ತಾರೆ ಇದರಿಂದ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ನಡೆವಲಪ್ ಮಾಡ್ಕೊಳ್ತಾರೆ ಲಾಸ್ಟ್ ಒನ್ ಫಿಫ್ತ್ ಒನ್ ಟಿ ಸ್ಟ್ಯಾಂಡ್ಸ್ ಫಾರ್ ಟ್ರೈ ನ್ಯೂ ಆಕ್ಟಿವಿಟಿ ಜಸ್ಟ್ ನಮ್ಗೆ ನಾವು ಕ್ವಶನ್ ಮಾಡ್ಕೊಂಡಾಗ ಪ್ರತಿಯೊಂದು ಪ್ಯಾರೆಂಟ್ ಅವ್ರಿಗೆ ಅವ್ರ್ ಕ್ವಶನ್ ಮಾಡ್ಕೊಂಡ್ರೆ ಎಷ್ಟು ಜನ ನ್ಯೂ ನ ಟ್ರೈ ಮಾಡ್ತಾ ಇರ್ತೀರಾ ಬಟ್ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ಪೇರೆಂಟ್ ಯಾವ್ದಾದ್ರು ಒಂದು ಹೊಸ ಆಕ್ಟಿವಿಟಿನ ಟ್ರೈ ಮಾಡಿ ಮಕ್ಕಳ ಹತ್ರ ಇಟ್ ಡಸೆಂಟ್ ಮೀನ್ ಎವ್ರಿ ಡೇ ಮಾಡ್ಬೇಕು ಅಂತ ಏನಿಲ್ಲ ಭಾರಕ್ಕೆ ಒಂದು ನ್ಯೂ ಆಕ್ಟಿವಿಟಿ ತಿಂಗಳಿಗೆ ಒಂದು ನ್ಯೂ ಆಕ್ಟಿವಿಟಿ ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳು ಇನ್ನಷ್ಟು ಅವ್ರ ಬ್ರೈನ್ಗೆ ಕೆಲಸ ಹೇಳ್ತಾರೆ ಒಂದು ಹೊಸ ವಿಷಯಗಳನ್ನ ಕಂಡುಕೊಳ್ತಾ ಇರ್ತಾರೆ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ಎಕ್ಸಾಂಪಲ್ಗೆ ಈ ದಿನ ಮಕ್ಕಳಿಗೆ ಪ್ಲಾಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಪ್ಲಾಂಟ್ಸ್ ನೀರು ಹೇಗೆ ಹಾಕ್ಬೇಕು ಪ್ಲಾಂಟ್ಸ್ ನ ಹೇಗೆ ಗ್ರೋ ಮಾಡ್ಬೇಕು ಸೀಡ್ ನ ಹೇಗೆ ಹಾಕ್ಬೇಕು ಅದು ಹೇಗೆ ಪ್ಲಾಂಟ್ ಆಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ಪ್ರತಿಯೊಂದು ನಾವು ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡುವ ಒಂದು ನ್ಯೂ ಆಕ್ಟಿವಿಟೀಸ್ ಅದು ಕಲರಿಂಗ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಆರ್ಟ್ ಅಂಡ್ ಕ್ರಾಫ್ಟ್ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದ್ರೂ ಆಗಿರ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು ಮೆಂಟಲ್ ಗೇಮ್ಸ್ ಆಗಿರ್ಬೋದು ಯಾವ್ದಾದ್ರು ಒಂದು ಆಕ್ಟಿವಿಟಿ ಬಗ್ಗೆ ಟ್ರೈ ಮಾಡಿ ಬಟ್ ಅದನ್ನ ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಕ್ಕೆ ನೋಡ್ಕೊಳ್ಳೋದ್ರಿಂದ ಮಕ್ಕಳು ಆ ಆಕ್ಟಿವಿಟಿ ನಿಂದ ಹೊಸ ವಿಷಯಗಳನ್ನ ಕಲೀತಾರೆ ಇನ್ನೂ ಹೊಸ ಹೊಸ ವಿಷಯಗಳ ಬಗ್ಗೆ ಗಮನನು ಹರಿಸ್ತಾರೆ ಸೊ ಈ ಫೈವ್ ವ್ಯಾಲ್ಯೂಸ್ ನ ಪ್ರತಿಯೊಬ್ಬ ಪೇರೆಂಟ್ ಅವ್ರ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಒಂದು ಒಳ್ಳೆ ಹಾದಿನ ನಾವು ರೂಪಿಸ್ಕೊಟ್ಟಂಗೆ ಸ್ಕೂಲ್ ನಲ್ಲಿ ನಾಲೇಜು ಕಲಿತಾರೆ ಜೊತೆಗೆ ಮನೆಯಲ್ಲಿ ಈ ವ್ಯಾಲ್ಯೂಸ್ ನ ಕಲಿಯೋದ್ರಿಂದ ಮಕ್ಕಳು ಒಂದು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾರೆ ಒಬ್ಬ ಒಳ್ಳೆ ವ್ಯಕ್ತಿ ಹಾಗೆ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾನು ಫಾಲೋ ಮಾಡೋಂತಹ ಈ ಫೈವ್ ಗ್ರೇಟ್ ವ್ಯಾಲ್ಯೂಸ್ ನಿಮ್ಮಲ್ಲಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮ್ ಮಕ್ಕಳಲ್ಲಿ ನೀವ್ ಯಾವ ವ್ಯಾಲ್ಯೂಸ್ ನ ನಿಮ್ ಮಕ್ಕಳಿಗೆ ಹೇಳ್ಕೊಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಈ ವಿಡಿಯೋ ಪ್ರತಿಯೊಂದು ಪೇರಿಂಗ್ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಳ್ತಿದೀನಿ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್